ನಮ್ಮ ಶರೀರದಲ್ಲಿ ಅತ್ಯಂತ ವೇಗವಾಗಿ ಬೆಳೆಯುವ ಅಂಗ ಎಂದರೆ ಅದು ಉಗುರು ಮಾತ್ರ. ಒಂದು 10 ದಿನ ಉಗುರುಗಳನ್ನು ಕಟ್ ಮಾಡಿಲ್ಲ ಅಂದರೆ ಎಷ್ಟೆಲ್ಲ ಬೇಗ ಬೆಳೆಯುತ್ತೆ ಅಂತ ನಿಮಗೆ ಗೊತ್ತು. ಮಂಚದ ಮೇಲೆ ಕುಳಿತುಕೊಂಡು, ಹೊಸ್ತಿಲ ಮೇಲೆ ಕುಳಿತುಕೊಂಡು ಉಗುರುಗಳನ್ನು ಕಟ್ ಮಾಡಬಾರ್ದು. ರಾತ್ರಿ ಸಮಯದಲ್ಲೂ ಸಹ ಉಗುರುಗಳನ್ನು ಕಟ್ ಮಾಡಬಾರ್ದು. ಇನ್ನು ಕಟ್ ಮಾಡಿದ ಉಗುರುಗಳನ್ನು ಎಲ್ಲಿ ಎಂದಲ್ಲಿ ಹಾಕಬಾರ್ದು. ಇನ್ನು ವಿಚಾರಕ್ಕೆ ಬಂದರೆ, ನಿಮಗೆ ಯಾರ ಮೇಲಾದರೂ ಕೋಪ ಇದ್ದರೆ ಇಲ್ವಾ, ನಿಮಗೆ ಯಾರ ಮೇಲಾದರೂ ಅತಿಯಾದ ಪ್ರೀತಿ ಇದ್ದರೆ ಅವರನ್ನು ನೀವು ವಶೀಕರಿಸಬಹುದು. ಅದು ಹೇಗೆ ಅಂತ ಹೇಳ್ತೀವಿ ಕೇಳಿ. ಒಂದು ಭಾನುವಾರದ ದಿನ ಕೈಯಲ್ಲಿರುವ ಉಗುರನ್ನು ಕಟ್ ಮಾಡಿಕೊಳ್ಳಿ. ತೆಗೆದ ಉಗುರನ್ನು ಆಚೆ ಕಡೆ ಹಾಕದೆ ಅದನ್ನು ಜಾಗ್ರತೆಯಿಂದ ಇಡಿ. ಕೆಲವು ಕರ್ಪೂರಗಳನ್ನು ಅಂಟಿಸಿ ಆ ಕರ್ಪೂರದ ಉರಿಯಲ್ಲಿ ಕಟ್ ಮಾಡಿದ ಉಗುರನ್ನು ಹಾಕಬೇಕು. ಕರ್ಪೂರ ಪೂರ್ತಿಯಾಗಿ ಉರಿದ ನಂತರ ಬಿಳಿ ಬಣ್ಣದ ಬೂದಿ ಸಿಗುತ್ತೆ. ಅದನ್ನು ಜಾಗ್ರತೆಯಿಂದ ತೆಗೆದು ಒಂದು ಬಿಳಿಯ ವಸ್ತ್ರದ ಮೇಲೆ ಇಟ್ಕೊಳ್ಳಿ. ನಂತರ ನಿಮಗೆ ಯಾರ ಮೇಲೆ ಕೋಪ ಅಥವಾ ಪ್ರೀತಿ ಇರುವವರ ಮೇಲೆ ಅವರು ತಿನ್ನುವ ಪದಾರ್ಥದಲ್ಲಿ ಈ ಬೂದಿಯನ್ನು ಕಲಸಿ. ಹೀಗೆ ಮಾಡಿದರೆ ಅವರು ನಿಮ್ಮ ವಶದಲ್ಲಿ ಇರ್ತಾರೆ. ಶತ್ರುವಾಗಿದ್ದರೆ ಅವರು ನಿಮ್ಮ ದಾಸರಾಗ್ತಾರೆ. ಪ್ರೀತಿಸುವ ವ್ಯಕ್ತಿಯಾಗಿದ್ದರೆ ನಿತ್ಯ ನಿಮ್ಮ ಸುತ್ತ ಸುತ್ತುತ್ತಾ ಇರ್ತಾರೆ. ಈ ವಿಡಿಯೋದ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಇನ್ನಷ್ಟು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.